ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರುವುದಾದರೆ ಯಾರು ಬೇಕಾದರೂ ಪಕ್ಷಕ್ಕೆ ಬರಬಹುದು ಅಂತ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬರೋದಾದ್ರೆ ಬರಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಾಗುತ್ತೆ ಅದಕ್ಕೆಲ್ಲದಕ್ಕೂ ಸಿದ್ಧ ಇದ್ದವರು ಬರಬಹುದು ಅಂತ ಪರಮೇಶ್ವರ ಹೇಳಿದ್ದಾರೆ ಬಿಜೆಪಿಗೆ ಹೋದವರಿಗೆ ಅಸಮಾಧಾನ ಇದೆ ಅಂತ ನಾನು ಕೇಳಪಟ್ಟಿದ್ದೀನಿ ಅದು ಸತ್ಯವಾಗಿದ್ದರೆ ಬಿಜೆಪಿ ಬಿಟ್ಟು ಬರಬಹುದು ಅಂತ ಪರಮೇಶ್ವರ ಅವರು ಹಿಂದೆನೂ ಇದನ್ನ ಹೇಳಿದ್ರು ಈಗ ಮತ್ತೆ ಅದನ್ನ ಇನ್ನೊಂದು ಸರ್ತಿ ಪುನರುಚ್ಚರಿಸಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಕೆಲವು ಶಾಸಕರು ಕಾಂಗ್ರೆಸ್ ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ನಾವು ಯಾರಿಗೂ ಬರಬೇಡಿ ಅಂತ ಹೇಳಿಲ್ಲ ಯಾರು ನಮ್ಮ ದೇಯೋದ್ದೇಶಗಳನ್ನ ನಮ್ಮ ಐಡಿಯಾಲಜಿಯನ್ನ ಒಪ್ಪಿಕೊಂಡು ಬರೋರಿದ್ರೆ ಅವರನ್ನ ನಾವು ಸ್ವಾಗತ ಮಾಡ್ತೀವಿ ಶಾಸಕರು ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ ಆದರೆ ಕೆಲವರು ಬರ್ತಾರೆ ಅಂತ ಹೇಳಿ ಮಾತಿದೆ ಬರೋರನ್ನ ನಾವು ಕರ್ಕೊಳ್ತೀವಿ ಏನು ತೊಂದರೆ ಇಲ್ಲ ಅವಶ್ಯಕತೆ ಪ್ರಶ್ನೆ ಇಲ್ಲ ಅವರು ನಮ್ಮ ಕಾಂಗ್ರೆಸ್ಸಿನ ಲೀಡರ್ಶಿಪ್ ಅನ್ನು ಕಾಂಗ್ರೆಸ್ಸಿನ ಐಡಿಯಾಲಜಿನ ಒಪ್ಪಿಕೊಳ್ಳೋದಾದರೆ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಬರಬೇಕಲ್ವಾ ಸೊ ಅದನ್ನು ಅವರು ಆ ತ್ಯಾಗ ಮಾಡೋದಕ್ಕೆ ಅವರು ರೆಡಿ ಇದ್ದರೆ ಬರ್ಬೋದು ನಮ್ಮ ಪಕ್ಷಕ್ಕೆ ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಅವರು ಕೆಲವರು ನಮ್ಮಿಂದ ಹೋಗಿದ್ದಂಥವ್ರಿಗೆ ಅಸಮಾಧಾನ ಆಗಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಅದು ಏನಾದರೂ ಸತ್ಯ ಆಗೋದಾದರೆ ಅವ್ರು ಬಿಟ್ಟು ಬರ್ಬೋದು ಇಲ್ಲ ನನಗೆ ಯಾರು ಸಂಪರ್ಕ ಮಾಡಿಲ್ಲ ಬಹುಶಃ ನಮ್ಮ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿರ್ಬೋದು ಓಕೆ ಇದೆಲ್ಲವೂ ಕೂಡ ಇವತ್ತು ಪರಮೇಶ್ವರ್ ಅವರು ಹೇಳಿರೋದು ಕಾಂಗ್ರೆಸ್ ಸಂಪರ್ಕ ಮಾಡಿದೆಯಾ ನೋಡಿ ಯಾರ್ಯಾರು ಕಾಂಗ್ರೆಸ್ ಸಂಪರ್ಕ ಮಾಡಿದಾರೆ ಅಂತ ಬರ್ತಾ ಇದೆ ಇದಿನ್ನೂ ರೇ ಕನ್ಫರ್ಮ್ ಆಗಿಲ್ಲ ಎಸ್ ಟಿ ಸೋಮಶೇಖರ್ ಇಲ್ಲ ಅಂದಿದ್ದಾರೆ ಆ್ಯಕ್ಚುಲಿ ಯಶವಂತಪುರದ ಶಾಸಕ ಬಿಜೆಪಿ ಅವರೇ ನನ್ನನ್ನು ಕಾಂಗ್ರೆಸ್ಗೆ ಕಳ್ಸೋಕ್ಕೆ ರೆಡಿಯಾಗಿದ್ದಾರೆ ನಾನು ಹೋಗಲ್ಲ ಅಂತ ಅವ್ರು ಹೇಳಿದ್ದು ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕ ಇವತ್ತು ಬೆಳಗ್ಗೆ ಪಬ್ಲಿಕ್ ಟಿ ವಿ ಜೊತೆ ಮಾತಾಡ್ತಾ ಇದ್ದರು ಅವರು ಕೂಡ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ನನ್ನನ್ನು ಯಾರೂ ಕರೆದಿಲ್ಲ ಬಟ್ ಬಿ ಜೆ ಪಿಯ ಪದಾಧಿಕಾರಿಗಳಿಂದ ನನಗೆ ಅನ್ಯಾಯ ಆಗಿದೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದಾರಂತೆ ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ ಅವರು ಕೂಡ ಕಾಂಗ್ರೆಸ್ಸನ್ನು ಸಂಪರ್ಕ ಮಾಡಿದಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ ಬಟ್ ಇವತ್ತಿನ ತನಕ ಗೋಪಾಲಯ್ಯನವರು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ಇನ್ನು ಕೆ ಆರ್ ಪುರಂನ ಶಾಸಕ ಭೈರತಿ ಬಸವರಾಜ್ ಇವರೆಲ್ಲರೂ ಕೂಡ ಇದರಲ್ಲಿ ಮೂರು ಜನ ಕಾಂಗ್ರೆಸ್ ಬಿಟ್ಟು ಬಂದವರು ಒಬ್ಬರು ಜೆ ಡಿ ಎಸ್ ಬಿಟ್ಟು ಬಂದವರು ಗೋಪಾಲಯ್ಯನವರು ಜೆ ಡಿ ಎಸ್ಸಿಂದ ಬಂದವರು ಎಲ್ಲ ಕಾಂಗ್ರೆಸ್ ಸೇರೋದಕ್ಕೆ ತಯಾರಿ ಅಂತ ಸುದ್ದಿ ಇನ್ನು ಕೆ ಆರ್ ಪೇಟೆಯ ಮಾಜಿ ಶಾಸಕ ನಾರಾಯಣಗೌಡ ಅವರು ಎಲೆಕ್ಷನ್ಗೂ ಮೊದಲೇ ಸೇರ್ತಾರೆ ಅಂತ ಸುದ್ದಿ ಇತ್ತು